ಯೌವನ 19ನೇ ಅಧ್ಯಾಯ 27ನೇ ವಾಕ್ಯ. ಏಸು ಸರ್ವ ಮಾನವರ ರಕ್ಷಣೆಗೆಂದು ಜೀವ ಬಿಡುವ ಮುನ್ನ ಶಿಲುಬೆಯ ಅಡಿ ನಿಂತಿದ್ದ ಶಿಷ್ಯಂದಿರಿಗೆ ತನ್ನ ತಾಯಿಯನ್ನು ತೋರಿಸುತ್ತಾ, ಈ ದಿನದಿಂದ ನನ್ನ ತಾಯಿ ನಿಮಗೆ ತಾಯಿ ಎಂದು ಕ್ರೈಸ್ತರಿಗೆ ತಾಯಿಯಾಗಿ ನೀಡಿದರು. ಅಂದಿನಿಂದ ಮಾತೆ ಮರಿಯಮ್ಮನವರನ್ನು ಯೇಸುವಿನ ಶಿಷ್ಯಂದಿರು ತಮ್ಮ ಮನೆಯಲ್ಲಿಟ್ಟು ಗೌರವಿಸಿದರು. ಏಸು ಸಭೆಗೆ ಕ್ರೈಸ್ತರಿಗೆ ಕೊಟ್ಟ ತಾಯಿಯನ್ನು ಅಂದಿನಿಂದ ಇಂದಿನವರೆಗೆ ಗೌರವಿಸುವ ಧರ್ಮಸಭೆ ಕಥೋಲಿಕ ಧರ್ಮಸಭೆ. ಏಸುವೇ ರಕ್ಷಕನೆಂದು ಘೋಷಿಸುತ್ತಾ, ಮರಿಯಮ್ಮನವರಲ್ಲಿ ನಮಗಾಗಿ ಪ್ರಾರ್ಥಿಸಿರಿ ಎಂದು ಭಿನ್ನಯಿಸುವ ಸಭೆ ಕಥೋಲಿಕ ಧರ್ಮಸಭೆ. ನಿತ್ಯ ಸಹಾಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ.
ನನ್ನ ಪುತ್ರ, ಆತನೇ ಲೋಕರಕ್ಷಕ. ಏಸು ಹೇಳಿದಂತೆ ನೀವು ಕೇಳಿ. ಏಸು ಶಿಲುಬೆಯಿಂದ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಈ ಸರ್ವ ಕ್ರೈಸ್ತ ಜನಾಂಗಕ್ಕೆ ನನ್ನನ್ನು ತಾಯಿಯನ್ನಾಗಿ ನೇಮಿಸಿದ್ದಾರೆ. ಏಸುವನ್ನು ನಂಬುವ ಯಾವುದೇ ಪಂಗಡದವರಾಗಿರಲಿ, ಯಾವುದೇ ಜಾತಿ ಭಾಷೆಯವರಾಗಿರಲಿ, ಅವರೆಲ್ಲರೂ ನನ್ನ ಮಕ್ಕಳೇ. ಅವರಿಗೆ ನಾನು ಬೇಡವಾದರೂ ನನಗೆ ಅವರು ಬೇಕು. ಲೋಕ ರಕ್ಷಣೆಗಾಗಿ ನೀವೆಲ್ಲರೂ ಪ್ರಾರ್ಥಿಸಿರಿ.